ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆರ್ಕೆಸ್ಟ್ರಾ ಕಲಾವಿದೆಯರನ್ನ ವೇಶ್ಯಾವಾಟಿಕೆಗೆ ಪ್ರಚೋದಿಸಿದಂತಹ ಆರೋಪವನ್ನು ತುಮಕೂರಿನ ಸಂಜಯ್ ಮೆಲೋಡಿ ಆರ್ಕೆಸ್ಟ್ರಾ ಮಾಲೀಕ ನಾಣಿ ಹಂದ್ರಾಳ್ ಎದುರಿಸ್ತಾ ಇದ್ದಾರೆ. ಇದರ ಬಗ್ಗೆ ಅವರ ವಿರುದ್ಧ ಆರೋಪ ಕೇಳಿ ಬಂದಿದೆ, ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಎಸ್, ನೋಡ್ತಾ ಇದ್ರಿ ಬ್ರೇಕಿಂಗ್ ಟೆಕ್ಸ್ಟ್ಗಳನ್ನ. ಆರ್ಕೆಸ್ಟ್ರಾ ಕಲಾವಿದೆಯರನ್ನ ವೇಶ್ಯಾವಾಟಿಕೆಗೆ ಪ್ರಚೋದಿಸಿದ ಆರೋಪ ಕೇಳಿ ಬಂದಿದೆ. ಸಂಜಯ್ ಮೆಲೋಡಿ ಆರ್ಕೆಸ್ಟ್ರಾ ಮಾಲೀಕ ನಾಣಿ ಹಂದ್ರಾಳ್ ವಿರುದ್ಧವಾಗಿ ಮಹಿಳೆಯೊಂದಿಗೆ ಫೋನ್ ಸಂಭಾಷಣೆಯ ಆಡಿಯೋ ವೈರಲ್ ಆಗಿದೆ. ದಿನಕ್ಕೆ 1,500 ಕೊಡ್ತಾರೆ, ಏನು ತೊಂದರೆ ಆಗೋದಿಲ್ಲ, ನಾನು ಜೊತೆಗೆ ಇರ್ತೀನಿ ಅನ್ನುವಂತಹ ಆಡಿಯೋ ವೈರಲ್ ಆಗಿದೆ. ಸೊ ಇಲ್ಲಿ ವೇಶ್ಯಾವಾಟಿಕೆಗೆ ಪ್ರಚೋದಿಸಿದಂತಹ ಆರೋಪವನ್ನು ಮಾಡಿದ್ದಾರೆ. ಕಲ್ಪತರು ನಾಡು ಆರ್ಕೆಸ್ಟ್ರಾ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘ ದೂರನ್ನು ಕೊಟ್ಟಿದ್ದಾರೆ ತುಮಕೂರಿನ ಜಯನಗರ ಪೊಲೀಸ್ ಸ್ಟೇಷನ್ಗೆ. ಕಲಾವಿದರೇನ ಅಂದರೆ ಆರ್ಕೆಸ್ಟ್ರಾದ ಕಲಾವಿದೆಯರನ್ನು ವೇಶ್ಯಾವಾಟಿಕೆಗೆ ಪ್ರಚೋದನೆ ಮಾಡಿದಂತಹ ಆರೋಪವನ್ನು ಇದೀಗ ಮಾಡಲಾಗಿದೆ. ಮಹಿಳಾ ಕಲಾವಿದೆಯರಿಗೆ ಕರೆ ಮಾಡಿ ಹಣದ ಆಮಿಷವನ್ನು ಒಡ್ಡಿದ್ದಾರೆ. ಹಣದ ಆಮಿಷದ ಹಿನ್ನೆಲೆ ನಾಣಿ ಹಂದ್ರಾಳ್ ವಿರುದ್ಧ ಇದೀಗ ದೂರನ್ನು ನೀಡಲಾಗಿದೆ. ಸೊ ನಾಣಿ ಹಂದ್ರಾಳ್ ವಿರುದ್ಧ NCR ದಾಖಲಿಸಿದ್ದ ಪೊಲೀಸರು ಆರ್ಕೆಸ್ಟ್ರಾ ಕಲಾವಿದೆಯರನ್ನು ವೇಶ್ಯಾವಾಟಿಕೆಗೆ ಪ್ರಚೋದಿಸಿದಂತಹ ದೂರನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿ ನಿನ್ನೆ ಈ ಒಂದು ಆಡಿಯೋ ವೈರಲ್ ಆಗಿದೆ. ಈ ಥರದ ಮಾತನಾಡಿದ್ದಾರೆ, ಏನೂ ಆಗೋದಿಲ್ಲ, ನಾನು ಜೊತೆ ಇರ್ತೀನಿ. ಮಹಿಳೆಯೊಂದಿಗೆ ನಾಣಿ ಹಂದ್ರಾಳ್ ಸ್ವತಃ ಮಾತನಾಡಿರುವಂತಹ ಧ್ವನಿ ಆಡಿಯೋ ವೈರಲ್ ಆಗಿದೆ. ದಿನಕ್ಕೆ 1,500 ಕೊಡ್ತಾರೆ, ಏನೂ ತೊಂದರೆ ಆಗೋಲ್ಲ ಅನ್ನುವಂತಹ ಮಾತನ್ನು ಹಾಡಿದ್ದಾರೆ ಅನ್ನುವಂಥದ್ದು ಇದೀಗ ಬಂದಿರುವಂತಹ ದೂರು. ಇನ್ನು ದೂರಿನ ಪ್ರತಿಯ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ತುಮಕೂರಿನ ಜಯನಗರ ಪೊಲೀಸ್ ಸ್ಟೇಷನ್ಗೆ ದೂರನ್ನು ನೀಡಲಾಗಿದೆ. ಸೊ ಇದೇ ವ್ಯಕ್ತಿ ಸಂಜಯ್ ಮೆಲೋಡಿ ಆರ್ಕೆಸ್ಟ್ರಾದ ಮಾಲೀಕ, ತುಮಕೂರಿನ ಸಂಜಯ್ ಮೆಲೋಡಿ ಆರ್ಕೆಸ್ಟ್ರಾ, ನಾಣಿ ಹಂದ್ರಾಳ್ ಅಂತ. ಸೊ ಕಲ್ಪತರು ನಾಡು ಆರ್ಕೆಸ್ಟ್ರಾ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘದಿಂದ ಇವರ ವಿರುದ್ಧ ದೂರನ್ನು ನೀಡಲಾಗಿದೆ. ನಾಣಿ ಹಂದ್ರಾಳ್ ವಿರುದ್ಧ NCR ಅನ್ನು ದಾಖಲಿಸಿದ್ದಾರೆ. ಮಹಿಳಾ ಕಲಾವಿದೆಯರಿಗೆ ಕರೆ ಮಾಡಿ ಹಣದ ಆಮಿಷವನ್ನು ಒಡ್ಡಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ. ಎಸ್, ಹಾಗಿದ್ರೆ ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಏನಿದೆ, ಮಾತನಾಡಿದ್ದಾರೆ, ಯಾವ ರೀತಿ ಹಣದ ಆಮಿಷವನ್ನು ಒಡ್ಡಿದ್ದಾರೆ, ಇದೆಲ್ಲದರ ಬಗ್ಗೆನೂ ಕೂಡ ವೈರಲ್ ಆಗಿರುವಂತಹ ಆಡಿಯೋ ಇದೆ, ಕೇಳೋಣ ಏನ್ ಹೇಳಿದ್ದಾರೆ. ಯಾರು ಹುಡುಗಿರು ವಹಿಸ್ಕೊಂತಾರ ಅಂತ ಹಣ ಗೊತ್ತಿಲ್ಲ ನನ್ಗೆ. ಆತರ ಪಾಪ ಏನಂದ್ರೆ ನಾನು ಒಂದ್ ಮಾತು ಕೇಳ್ಬೇಕು ಅನ್ಸ್ತು, ಕೇಳಿಸ್ತೇನೆ ಅಷ್ಟೇ. ಗೊತ್ತಿಲ್ಲ ನನ್ಗೆ. ಕುಡಿನ ತಗೊಳ್ಳ ಯಾಕಂದ್ರೆ ನಾನು ಇರ್ತೀನಿ ಬೇಕಾದ್ರೆ.
ನಾನು ಜೊತೆಲೇ ಇರ್ತೀನಿ. ಪೆಟ್ರೆ ಮಾಡಕ್ ಬಿಡಲ್ಲ ಯಾರು. ಹಲೋ. ಹಾ ಹಾ ಹೇಳಪ್ಪ. ಗೊತ್ತಿಲ್ಲ ನಂಗೆ, ನಂಗೆ ಪ್ರಾಮಿಸ್ ಯಾರೋ ಗೊತ್ತಿಲ್ಲ ನಂಗೆ. ಸರಿ ಅಯ್ಯಪ್ಪ, ಆಯ್ತು ಪಾಪ, ಬೇಜಾರ ಬಿಡಪ್ಪ. ಬೇಜಾರೇನಿಲ್ಲ ನನ್ಗೆ. ಅಯ್ಯೋ, ಬರೀ ಈ ಪ್ರಪಂಚನೇ ಹಂಗ ಆಗ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಹೌದು, ಅದೇನೋ ನಿಜನೇ, ಆದ್ರೆ ನಮ್ಗೆ ಸೀರಿಯಸ್ ಯಾರು ಗೊತ್ತಿಲ್ಲ ಅಣ್ಣ. ಈಗ ನೀವ್ ಹೆಣ್ಮಕ್ಳು ಕೇಳ್ಬಿಡ್ಬೋದು, ಒಬ್ರಿಗೊಬ್ರು ನಾವ್ ಹಂಗ್ ಕೇಳಕ್ಕಾಗಲ್ಲ. ಹೌದಲ್ಲ? ಇಲ್ಲ, ನನ್ಗೆ ಪ್ರಾಮಿಸ್ ಯಾರು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳ್ತಿದ್ದೆ. ಏನಾದ್ರು ಅನ್ಕೊಂತಾರೇನೋ ಹುಡುಗಿರು ಕೇಳಿದ್ರೆ. ಯಾಕಂದ್ರೆ ಅದು ಸುಮ್ನೆ ಇವಾಗ ಹಂಗ ಇದ್ ಮಾಡೋದಲ್ಲ, ನಿನ್ಗೂ ಅದು ಪೇಮೆಂಟ್ ಇದೆ. ಏನು ಕೇಳಿಸ್ತಿಲ್ಲ. ಅಲ್ಲಪ್ಪ, ನಿಂಗೂ ಪೇಮೆಂಟ್ ಇರುತ್ತದು. ಹೌದಾ? ಅಂದ್ರೆ ಯಾವ ತರ ಏನು ಅಂತ ಗೊತ್ತಿಲ್ಲ. ಕಮಿಟ್ಮೆಂಟ್ ಅಂದ್ರೆ ಈಗ ಮುರುಡೇಶ್ವರ ಈಗ ಒಬ್ರು ಪರ್ ಡೇ 1.5 ಸಾವಿರ ಇರುತ್ತೆ. ಅವ್ರು ಟಿ ಡೇ ಎಲ್ಲ ಸೇರಿ ಅಂದ್ರೆ ಟೋಟಲ್ ಇವಾಗ 1,000-2,000 ಲೆಕ್ಕಾಚಾರ, 500 ರೂಪಾಯಿ ನಿಮ್ಗೆ ಅಂತ ಇರುತ್ತೆ. ಹೌದಾ? ನನ್ಗೂ ಗೊತ್ತಿಲ್ಲ, ಕೇಳಿ ತಿಳ್ಕೊಂಡು ಹೇಳ್ತೀನಿ ನಾನು. ಹಂಗಾಗಿ ಅದನ್ನ ಏನ್ ಮಾಡ್ತಾನೆ, ಟಿ ಡಿಎ ಸೇರಿ ಅವ್ರ ಏನ್ ಖರ್ಚು, ಊಟ ತಿಂದಿದೆ ಎಲ್ಲ, ಪ್ರತಿಯೊಂದು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಸೇರಿ ಇದ್ ಮಾಡ್ಕೊಂಡು ಅಲ್ಲಿ ಏನು ತೊಂದ್ರೆ ಮಾಡಕ್ ಬಿಡಲ್ಲ ಯಾವ್ದೇ ಕಾರಣ. ತೊಂದ್ರೆ ಆಗಲ್ಲ, ನಾನು ಜೊತೆಗೆ ಇರ್ತೇನೆ. ಇದು ಆಡಿಯೋ ಸಂಭಾಷಣೆ ನಾಣಿ ಹಂದ್ರಾಳ್ ಹಾಗೂ ಆರ್ಕೆಸ್ಟ್ರಾ ಕಲಾವಿದೆಯೊಂದಿಗೆ ನಡೆದಂತಹ ಫೋನ್ ನ ಸಂಭಾಷಣೆಯನ್ನ ಕೇಳಿದ್ರಿ. ಸೊ ಇದು ನಾನು ಜೊತೆ ಇರ್ತೀನಿ, 1,500 ಕೊಡ್ತಾರೆ, ಏನು ಆಗಲ್ಲ, ಹೀಗೆ ಹಲವಾರು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಗಜೇಂದ್ರ ಕೊಡ್ತಾರೆ. ಗಜೇಂದ್ರ, ಏನಿದು ಈ ಘಟನೆ? ತುಮಕೂರಿನ ಆರ್ಕೆಸ್ಟ್ರಾ ಕಲಾವಿದ ಮತ್ತೊಬ್ಬ ಕಲಾವಿದ ಈ ರೀತಿಯಾದಂತ ಸಂಭಾಷಣೆ ಮಾಡಿದ್ದಾರೆ. ಸೊ ಈಗ ದೂರು ಕೂಡ ಕೊಟ್ಟಿರುವಂತದ್ದು ತುಮಕೂರಿನವರೇ, ತುಳುನಾಡು ಆರ್ಕೆಸ್ಟ್ರಾ ಮಾಲೀಕರು. ಏನ್ ನಡೆದಿದೆ ಒಟ್ಟಾರೆ ಪ್ರಕರಣ ಅಂತ? ಗುರುಪ್ರಸಾದ್, ಏನು ಈಗೇನು ಒಂದು ಆಡಿಯೋ ಒಂದು ಅಂದ್ರೆ ರಿಲೀಸ್ ಆಗಿರುತ್ತೆ, ಎಲ್ಲ ಕಡೆ ಈ ಒಂದು ಆಡಿಯೋ ವೈರಲ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿ ಪ್ರಸಾರ ಆಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆ ಏನು ಒಂದು ಆರ್ಕೆಸ್ಟ್ರಾ ಕಲಾವಿದೆಯನ್ನ ವೇಶ್ಯವಾಟಿಕೆಗೆ ಪ್ರಚೋದನೆ ಮಾಡುವಂತದ್ದು ಇದೆಯಲ್ಲ, ಇದು ಎಲ್ಲರಿಗೂ ಕೂಡ ಜನಸಾಮಾನ್ಯರಿಗೆ ಮತ್ತೆ ಸಾರ್ವಜನಿಕರಿಗೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಆರ್ಕೆಸ್ಟ್ರಾ ಅಂದ್ರೆ ಏನು, ನಾವು ಅಲ್ಲಿ ಅಂದ್ರೆ ಉಲ್ಲೇಖ ಮಾಡಿರುವಂತದ್ದು ಆ ಒಂದು ಕಲಾವಿದೆ ಕರೆ ಮಾಡಿ ಏನ್ ಹಣದ ಆಮಿಷ ಒಡ್ಡಿ ಅಂದ್ರೆ ಅಲ್ಲಿಂದ ಪ್ರಚೋದನೆ ಮಾಡ್ತಾ ಇರುವಂತದ್ದು. ಅಂದ್ರೆ 2,000ಕ್ಕೆ ಹೋಗಿ ಅಲ್ಲಿ ಪಾರ್ಟಿಯಲ್ಲಿ ಯಾವ ರೀತಿ ಆದ ಅವ್ರು ಹೇಳ್ದಾಗ ಕೇಳಿ ಅವ್ರು ಹೇಳ್ದಾಗ ಡ್ಯಾನ್ಸ್ ಮಾಡೋದಿದೆಯಲ್ಲ, ಇದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಕಲ್ಪತರುನಾರು ಆರ್ಕೆಸ್ಟ್ರಾ ಮಾಲೀಕರು ಮತ್ತೆ ಆ ಒಂದು ತಂಡ ಏನ್ ನಿನ್ನೆ ಒಂದು ಸುದ್ದಿಗೋಷ್ಠಿ ಮಾಡಿ ಅವರ ವಿರುದ್ಧ ಆರೋಪವನ್ನ ಮಾಡಿರುವಂತದ್ದು, ಒಂದು ಆಡಿಯೋ ಕೂಡ ಅಲ್ಲಿ ಕೂಡ ಪ್ರೆಸ್ ಮೀಟ್ ಅಲ್ಲಿ ರಿಲೀಸ್ ಮಾಡಿರುವಂತದ್ದು ಗುರುಪ್ರಸಾದ್. ಈ ಒಂದು ನಿಟ್ಟಿನಲ್ಲಿ ಜಯನಗರ ಸ್ಟೇಷನ್ ಅಲ್ಲೂ ಕೂಡ ಇದರ ಸಂಬಂಧ ದಾಖಲಾಗಿದೆ. ಈ ಒಂದು ಏನು ಸಂಜಯ್ ಮೆಲೋಡಿಸ್ ಆರ್ಕೆಸ್ಟ್ರಾ ಮಾಲೀಕ ನಾನಿ ಅಂದ್ರೆ ಒಂದು ಆರ್ಕೆಸ್ಟ್ರಾ ಕಲಾವಿದರಿಗೆ ಕರೆ ಮಾಡಿ ಅಂದ್ರೆ 8,000 ಕೊಡ್ತೀವಿ ನಾವು ಅಲ್ಲಿ ನಾವು ಕರೆ ಬರ್ಬೇಕು ನಿಮ್ ಜೊತೆ ನಾವ್ ಇರ್ತೀವಿ ನಾವ್ ಹೇಳ್ದಂಗೆ ಮಾಡ್ಬೇಕು ನೀವು ಅನ್ನೋದು ಇದೆಯಲ್ಲ ಆ ಮಾತು ಕಡೆ ವೇಶ್ಯಾವಟಿಕೆಗೆ ಪ್ರಚೋದನೆ ನೀಡ್ತಾ ಇದೆ ಅಂತ ಆರೋಪ ಮಾಡಿರುವಂತದ್ದು ಗುರುಪ್ರಸಾದ್. ಓಕೆ, ಅಂದ್ರೆ ಈಗ ಆ ಒಂದು ವಿಚಾರಕ್ಕೆ ನಾಣಿ ಹಂದ್ರಾಳ್ ಏನಾದ್ರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ? ಯಾಕಂದ್ರೆ ಇದು ಸುದ್ದಿಗೋಷ್ಠಿಯನ್ನು ಮಾಡಿ NCR ಕೂಡ ದಾಖಲಾಗಿದೆ ಈಗ. ಸೊ ನಾಣಿ ಏನಾದ್ರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹೆಂಗೆ ಅಂತ? ನಾಣಿ ಅನ್ನೋ ವ್ಯಕ್ತಿ ನಮ್ಗೆ ಎಲ್ಲೂ ಕೂಡ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿಲ್ಲ. ಮತ್ತೆ ಇನ್ನೊಂದ್ ವಿಚಾರ ಏನಪ್ಪಾ ಅಂದ್ರೆ ನಾಣಿ ಹಂದ್ರಾಳ್ ಈ ರೀತಿ ವೇಶ್ಯಾವಟಿಕೆ ಮಾಡಿರ್ಬೋದಾ, ಈ ಒಂದು ಆರೋಪಗಳು ಕೂಡ ಗಂಭೀರವಾಗಿ ಆ ಒಂದು ತಂಡ ಮಾಡಿರುವಂತದ್ದು ಅಂದ್ರೆ ಕಲ್ಪತರು ಆರ್ಕೆಸ್ಟ್ರಾ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘದಿಂದ ದೂರು ಬಂದಿರುವಂತದ್ದು. ಇದ್ರ ಬಗ್ಗೆ ಅವರು ರಿಯಾಕ್ಷನ್ ಎಲ್ಲೂ ಕೂಡ ನೀಡಿಲ್ಲ, ಮಾಧ್ಯಮದವ್ರಿಗೂ ಕೂಡ ಎಲ್ಲೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಯಾವ ರೀತಿ ಅಲ್ಲಿ ಘಟನೆ ಆಗಿರ್ಬೋದು ಅಂದ್ರೆ ಅವ್ರ ಆಡಿಯೋ ಮಾತಾಡಿದ ಯಾವಾಗ ಇದ್ದಿದ್ದು ಅಂದ್ರೆ ನಮಗೆ ಮೂಲ ಮಾಹಿತಿ ಪ್ರಕಾರ 4 ತಿಂಗಳ ಹಿಂದಿನ ಆಡಿಯೋ ಅನ್ನೋದು ಒಂದು ಮಾಹಿತಿ ಗುರುಪ್ರಸಾದ್. ಈ ಒಂದು ನಿಟ್ಟಿನಲ್ಲಿ ಅವಾಗ ಕೊರೋನಾ ಸಂದರ್ಭ ಇತ್ತು, ಕೊರೋನಾ ಸಂದರ್ಭವನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ಒಂದು ಆ ಒಂದು ಮೂಮೆಂಟ್ ಅನ್ನ ಮಿಸ್ಯೂಸ್ ಮಾಡ್ಕೊಂಡು ಈ ರೀತಿ ಏನಾದ್ರು ಅವ್ರು ಮಾಡುದ ಅನ್ನೋ ಒಂದು ಕೂಡ ಇಲ್ಲಿ ಗಂಭೀರ ಆರೋಪ. ಆ ಒಂದು ತಂಡದಿಂದ ಆರ್ಕೆಸ್ಟ್ರಾ ಮಾಲೀಕರು ಆರೋಪಿಸಿರುವಂತದ್ದು ಗುರುಪ್ರಸಾದ್. ಇದು 4 ತಿಂಗಳ ಒಂದು ಆಡಿಯೋ ಅಂತ ಹೇಳಲಾಗಿದೆ, ಅವರೇ ಇದಕ್ಕೆ ರಿಯಾಕ್ಷನ್ ನೀಡಬೇಕು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಗಜೇಂದ್ರ ಮಾಹಿತಿಗೆ. ಎಸ್, ನೋಡೋಣ ನಾಣಿ ಹಂದ್ರಾಳ್ ಇದಕ್ಕೆ ರಿಯಾಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಒನ್ ಸೈಡೆಡ್ ಆಗಿ ಆಗುತ್ತೆ. ಅವರ
ರಿಯಾಕ್ಷನ್ ಏನಿದೆ, ಅವರು ಈ ರೀತಿಯಾಗಿ ಕರೆ ಮಾಡಿದ್ರ, ಸೊ ಇದನ್ನು ಕೂಡ ಕೇಳುವಂತ ಪ್ರಯತ್ನ ಮಾಡೋಣ. ಕಲ್ಪತರು ನಾಡು ಆರ್ಕೆಸ್ಟ್ರಾ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘ ಈ ಒಂದು ದೂರನ್ನು ಕೊಟ್ಟಿದೆ. ಯಾಕೆಂದ್ರೆ ಇದು ಸಾಮಾನ್ಯವಾದಂಥ ದೂರಲ್ಲ, ಒಂದು ಮಹಿಳೆಯನ್ನ ದುರುಪಯೋಗ ಮಾಡಿಕೊಳ್ಳೋದಕ್ಕೆ ನಡೆದಿರುವಂತಹ ವಿಚಾರವಾಗಿರೋದ್ರಿಂದ ಪೊಲೀಸರು ಕೂಡ ಈ ದೂರನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ಒಂದು ವೇಳೆ ಇದು ನಿಜವೇ ಆಗಿದ್ದರೆ ಅದಕ್ಕೆ ಕಾನೂನಿನ ಕ್ರಮವನ್ನು ಕೂಡ ಎದುರಿಸಬೇಕಾಗುತ್ತೆ. ಸೊ ಅವರ ವರ್ಷನ್ ಏನಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಹೆಸರು ಕಲ್ಪತರುನಾಡು ಆರ್ಕೆಸ್ಟ್ರಾ ಮಾಲೀಕರು. ಸೊ ಇವರು ಗಂಗರಾಜು ಪ್ರೆಸ್ ಮೀಟನ್ನು ಕೂಡ ಮಾಡಿದರು. ಸೊ ಆ ಸಂದರ್ಭದಲ್ಲೂ ಕೂಡ ಮಾತನಾಡಿದರೆ ಏನು ಹೇಳಿದ್ದಾರೆ ಕೇಳೋಣ. ಎಸ್, ತುಮಕೂರಿನ ಜಯನಗರ ಪೊಲೀಸ್ ಸ್ಟೇಷನ್ಗೆ ಈ ದೂರನ್ನು ಕೊಟ್ಟಿರುವುದು. ಆರ್ಕೆಸ್ಟ್ರಾ ಕಲಾವಿದೆಯರನ್ನು ವೇಷವಾಟಿಕೆಗೆ ಪ್ರಚೋದಿಸಿದ್ದಾರೆ ಅನ್ನುವ ಆರೋಪದ ಮೇಲೆ. ಎಸ್, ಸ್ವತಃ ಇದೀಗ ಸಂಜಯ್ ಮೆಲೋಡಿಸ್ನ ಆರ್ಕೆಸ್ಟ್ರಾದ ಮಾಲೀಕರಾಗಿರುವಂಥ ನಾಣಿ ಅಂದ್ರಾಳ್ ಏನು ದೂರು ಬಂದಿದೆ, ಆರೋಪಿತರನ್ನಾಗಿ ಮಾಡಿದ್ದಾರೆ, ಅವರೇ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಣಿ ಅಂದ್ರಾಳ್ ಅವರೇ. ಸರ್ ನಮಸ್ತೆ ಸರ್. ಏನಿದು ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ, ಕಲ್ಪತರು ನಾಡು ಆರ್ಕೆಸ್ಟ್ರಾ ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘದವರು ನಿಮ್ಮ ಮೇಲೆ ಒಂದು ಗಂಭೀರವಾದಂತ ಆರೋಪ ಮಾಡಿದ್ದಾರೆ, ಆರ್ಕೆಸ್ಟ್ರಾ ಕಲಾವಿದೆಯರನ್ನ ವೇಷವಾಟಿಕೆಗೆ ಪ್ರಚೋದಿಸಿದ್ದಾರೆ ಅಂತ? ಸರ್ ಅದು ನೋಡಿದೆ ಸರ್. ನಾನು ಏನ್ ಹೇಳ್ತೀರಿ ಸರ್? ಇದು ಏನ್ ಗೊತ್ತ, ನಾನು ವೇಷವಾಟಿಕೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಯಾವತ್ತು ನಾನು ಅವ್ರಿಗೆ ಕಾಲ್ ಮಾಡಿಲ್ಲ ಸರ್, ಯಾರಿಗೂ ಇದುವರೆಗೂ ನಾನು ಮಾಡಿಲ್ಲ. ಯಾವ ಹುಡುಗಿಗೂ ಕೂಡ
ನಾನು ಕಾಲ್ ಮಾಡಿದ್ದ, ಮತ್ತೆ ಹುಡುಗಿ ಕಾಲ್ ಮಾಡೋ ಉದ್ದೇಶ ನನ್ನ ಕಾರ್ಯಕ್ರಮಕ್ಕೆ ಕರೆದಿರೋದು. ನನ್ನ ಕಾರ್ಯಕ್ರಮಕ್ಕೆ ಮುರುಡೇಶ್ವರದಲ್ಲಿ ಕಾರ್ಯಕ್ರಮ ಇದೆ, ಬನ್ನಿ ದಯವಿಟ್ಟು. ಮೂರ್ ಜನ ಹೆಣ್ಮಕ್ಳು ಡ್ಯಾನ್ಸರ್ಸ್, ಒಂದು ಪೇಮೆಂಟ್ ಇರುತ್ತೆ. ಇಲ್ಲ, ಜಾಸ್ತಿ ಡಿಮ್ಯಾಂಡ್ ಇರೋ ಟೈಮ್ ಅಲ್ಲಿ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತಮ್ಮ, ನೀವು 500 ರೂಪಾಯಿ ಇಟ್ಕೊಳ್ಳಿ, 2.5 ವರ್ಷ ಪೇಮೆಂಟ್ ಇರುತ್ತೆ ನನಗೆ ನಿಮಗೆ ಅಂತ ಹೇಳಿ, ನಾನು 500 ರೂಪಾಯಿ ನನ್ನ ಪೇಮೆಂಟ್ ಇಟ್ಕೊಂತೀನಿ ನಿಮ್ಗೆ, 1.5 ವರ್ಷ ನಿಮ್ಮ ಡಿಮ್ಯಾಂಡ್ ಇರೋದಕ್ಕೆ ನಿಮ್ಗೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು ಸರ್. ನಿಜ ಅದು? ಓಕೆ, ಅಂದ್ರೆ ಕಾಲ್ ಮಾಡಿರೋದು ನಿಜ, ಅಂದ್ರೆ ಕಾರ್ಯಕ್ರಮಕ್ಕೆ ಕರೆದಿರುವಂತದ್ದು? ಹೌದು ಸರ್, ಕಾರ್ಯಕ್ರಮಕ್ಕೆ ಕರೆದಿರೋದು ಸರ್ ನಾನು. ಓಕೆ, ಇದನ್ನ ಯಾಕೆ ತಿರುಚಿದ್ದಾರೆ? ನಿಮ್ಮದ್ದೇ ಗೆಳೆಯರ ಬಳಗ ಅಥವಾ ಏನೋ ಆರ್ಕೆಸ್ಟ್ರಾ ಕಲಾವಿದರು, ಯಾಕೆ ಇದನ್ನ ಈ ರೀತಿ ಮಾಡಿದ್ದಾರೆ ಅಂತ? ಸರ್, ನಮ್ಮ ತುಮಕೂರಲ್ಲಿ 2 ಬಣಗಳಾಗಿದೆ ಸರ್. ಓಕೆ, ಹಾ, ಕಲ್ಪತರು ಕ್ಷೇಮಾಭಿವೃದ್ಧಿ ಸಂಘ ಒಂದಿದೆ, ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಸಂಘ ಅಂತ ಹೇಳಿ ಒಂದು ತುಮಕೂರು, 2 ಇದೆ. ಹಾಗಾಗಿ 2 ಬಣಗಳಲ್ಲಿ ಜಿದ್ದಾಜಿದ್ದಿ ಅಂದ್ರೆ ಒಳಗೆ ಸರ್, ಅಂದ್ರೆ ನಾವು ಅನ್ನೋ ಒಂದ್ ಇದಿದೆ ಸರ್ ಇದರಲ್ಲಿ. ಈಗ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೆ ನೀವು ಕಂಪ್ಲೇಂಟ್ ಮುಖಾಂತರ ಉತ್ತರ ಕೊಡಬೇಕಾಗುತ್ತೆ. ನೀವು ಆ ಕೆಲಸ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಸರ್. ಯಾಕೆಂದ್ರೆ ಇದು ಒಂದು ತೇಜೋವಧೆ ಕೆಲಸನ ಅಥವಾ ಸುಖ ಸುಮ್ನೆ ಹೇಳಿರುವಂತದ್ದು? ಯಾಕೆಂದ್ರೆ ಪ್ರೂವ್ ಆಗ್ಬೇಕು ಯಾವ್ದೇ ಇದ್ರು ಕೂಡ. ಈಗ ಈಗ ನಿಮ್ಮ ನಿಮ್ಮ ಅಭಿಪ್ರಾಯ ಕೇಳ್ತಾ ಇರೋದು ಕೂಡ 1 ವರ್ಷ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ಪ್ರತಿಕ್ರಿಯೆ ಏನಿದೆ ಅಂತ ಕೇಳ್ತಾ ಇದೀವಿ. ಹೌದು ಸರ್, ನಾನು ಇದು 4 ತಿಂಗಳ ಹಿಂದೆ ಕತೆ ಸರ್, ಇದು ಕಾರ್ಯಕ್ರಮ ಕರೆದಿದ್ದು. ಇದು ಪ್ರೀ ಪ್ಲಾನ್, ನಾನು ಒಬ್ಬ ಅಮಾಯಕ ಸಿಕ್ಕಿದೆ ಅಂತ ಹೇಳಿ ಈ ತರ ಮಾಡಿ ನಾನು ಒಬ್ಬ ಸಿಕ್ಕಿದ್ದು ಅಂತ ಹೇಳಿ ನನ್ನ ವಿಡಿಯೋನ ಇದನ್ನ ತಿರುಚಿ ಮುರ್ಚಿ ಮಾಡಿದ ಸರ್. ಓಕೆ ಓಕೆ, ಸೊ ಅಂದ್ರೆ ಯಾವುದೇ ಮಹಿಳೆಯ ಜೊತೆ ಈ ರೀತಿಯಾಗಿ ನೀವು ಅಸಂಬದ್ಧವಾಗಿ ಮಾತನಾಡಿಲ್ಲ? ಖಂಡಿತ ಇಲ್ಲ ಸರ್. ಇದೀ ನಮ್ಮ ತುಮಕೂರಲ್ಲ, ಬೆಂಗಳೂರು ಆರ್ಟಿಸ್ಟ್ ಡ್ಯಾನ್ಸರ್ಸ್ ಸಿಂಗರ್ಸ್ ಯಾರನ್ನೇ ಕೇಳಿ ಸರ್ ನೀವು, ನನ್ನ ಬಗ್ಗೆ ಏನ್ ಹೇಳ್ತಾರ ಒಪಿನಿಯನ್ ನಾನು ಒಪ್ಕೊಂತೀನಿ ಸರ್. ಹೆಣ್ಮಕ್ಳು ಯಾವ ತರ ನನ್ನ ಒಂದು ದೃಷ್ಟಿ, ನಾನು ಎಲ್ಲಾರನ್ನು ಅಕ್ಕ ತಂಗಿ ಭಾವನೆಯಲ್ಲಿ ನಾನು ಇಟ್ಕೊಂಡಿರೋ ಸರ್. ನಾನು ಯಾವ್ದೇ ರೀತಿ ತಪ್ಪಾಗಿ ಆ ಹೆಣ್ಮಕ್ಳ ಹತ್ರ ನಾನು ಎಡ್ಕೊಂಡಿಲ್ಲ ಸರ್. ಈಗ ಯಾವ ಮಹಿಳೆ ಜೊತೆ ಮಾತನಾಡಿದ್ದೀರಿ, ಕಲಾವಿದೆಯ ಜೊತೆ ಮಾತನಾಡಿದ್ದೀರಿ, ಅವರು ಕೊಟ್ರೆ ಇದಕ್ಕೆ ಬಹುಶಃ ಈ ಒಂದು ದೂರಿಗೆ ಒಂದು ಉತ್ತರ ಸಿಗ್ಬಹುದು ಅಂತ ಅನ್ಸುತ್ತೆ? ಹೌದು ಸರ್. ಅಲ್ವೇ? ಹೌದು ಹೌದು. ಓಕೆ, ಈಗ ನೀವು ಪ್ರತಿ ದೂರನ ದಾಖಲು ಮಾಡ್ತೀರಾ ಹಾಗಿದ್ರೆ? ಹೌದು ಸರ್, ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಎಸ್, ಸಂಜಯ್ ಮೆಲೋಡಿ ಆರ್ಕೆಸ್ಟ್ರಾ ಇದರ ಮಾಲೀಕ ನಾಣಿ ಹಂದ್ರಾಳ್, ಇವರ ಪ್ರತಿಕ್ರಿಯೆ ಇದು. ನಾನು ಕಾಲ್ ಮಾಡಿದ್ದು ನಿಜ, 4 ತಿಂಗಳ ಹಿಂದೆ ಕರೆ ಮಾಡಿದ್ದು ನಿಜ ಕಲಾವಿದೆಯೊಬ್ಬರಿಗೆ. ನಾನು ಕರೆ ಮಾಡಿದ್ದ ಕಾರ್ಯಕ್ರಮದ ವಿಚಾರವಾಗಿ, ಸೊ ಪೇಮೆಂಟಿನ ವಿಚಾರವಾಗಿ ಮಾಡಿದ್ದೇನೆ. ಆದರೆ ಇದನ್ನ ತಿರುಚಿ ಇಷ್ಟು ದಿನ ಆದ ಮೇಲೆ ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ, ನಾನು ಕೂಡ ಪ್ರತಿ ದೂರನ ದಾಖಲು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ, ಯಾರನ್ನು ಬೇಕಾದರೂ ಕರೆದು ವಿಚಾರಣೆ ಮಾಡಬಹುದು, ಅವರೆಲ್ಲರ ಅಭಿಪ್ರಾಯ ಪಡೆದು ನಂತರ ಏನು ಬೇಕಾದರೂ ಕ್ರಮ ತೆಗೆದುಕೊಳ್ಳಬಹುದು ಅಂತ ಸಂಜಯ್ ನಾಣಿ ಅಮೋಘ್ ಟಿವಿ ಜೊತೆ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸೊ ಇದು ಆರ್ಕೆಸ್ಟ್ರಾ ಕಲಾವಿದೆಯರನ್ನು ವೇಷವಾಟಿಕೆಗೆ ಪ್ರಚೋದಿಸಿದಂತಹ ಆರೋಪ ಕೇಳಿಬಂದಿತ್ತು. ಸೊ ಇದೀಗ ಆ ಒಂದು ದೂರು ಕೂಡ ಸುದ್ದಿಗೋಷ್ಠಿ ನಡೆಸಿ ದಾಖಲಾಗಿದೆ. ಸಂಜಯ್ ನಾಣಿ ಅವರು ಹೇಳೋ ಪ್ರಕಾರ ತುಮಕೂರಿನಲ್ಲಿ 2 ಬಣಗಳಾಗಿದ್ದಾವೆ, ಒಂದು ಕಲ್ಪತರು ನಾಡು ಆರ್ಕೆಸ್ಟ್ರಾ ಅಂತ, ಮತ್ತೊಂದು ಇನ್ನೊಂದು ಬಣ ಇದೆ. ಹಾಗಾಗಿ ತೇಜೋವಧೆ ಮಾಡಲಿಕ್ಕೆ ಅಂತಲೇ ಈ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಆಡಿಯೋವನ್ನು ತರಿಸಿ ಅದನ್ನು ಎಡಿಟ್ ಮಾಡಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.